ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಗುರುವಾರ ನಾನೊಂದು ಫೋಟೋ ಹಾಕಿದ್ದೆ ಅಮ್ಮಂದು. ಆ ಫೋಟೋದಲ್ಲಿ ಇನ್ನು ಮುಂದೆ ಮಂಜಮ್ಮನವರು ವಿಡಿಯೋ ಮಾಡಲ್ಲ ಅಂತ ಹಾಕಿದಾಗ ತುಂಬ ಜನ ಅಮ್ಮಗೇನಾಯಿತು, ಅಮ್ಮಗೇನಾಯಿತು ಅಂತ ತುಂಬಾ ನನಗೆ ಕಮೆಂಟ್ಸ್ ಬಂತು. ಆದರೆ ನಾನು ಯಾರಿಗೂ ಕೂಡ ಉತ್ತರ ಕೊಟ್ಟಿಲ್ಲ. ಯಾಕೆಂದರೆ ಉತ್ತರ ಕೊಡೋಕ್ಕೂ ನನಗೆ ಉತ್ತರನೂ ಇರಲಿಲ್ಲ, ನಾನು ಯಾರಿಗೂ ಕೂಡ ಕಮೆಂಟು ಕೂಡ ಮಾಡಿರಲಿಲ್ಲ. ಈಗ ಅಮ್ಮನೇ ಮಾತಾಡ್ತಾರೆ. ನಮಸ್ತೆ, ಎಲ್ಲರೂ ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಿ ಅಂತ ನಂಬಿಕೆ ಇದೆ. ನನಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿರಲಿಲ್ಲ. ಎಲ್ಲ ನಿಮ್ಮ ದಯದಿಂದ ನಾನು ಚೆನ್ನಾಗಿದ್ದೀನಿ ಕಣಪ್ಪ. ಈ ಪ್ರೀತಿ ಈ ತಾಯಿ ಮೇಲೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ ಕಣವ. ಅಮ್ಮಗೆ ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ಅಮ್ಮಂಗೆ ಆಲ್ರೆಡಿ 2 ವರ್ಷ ಹಿಂದೆನೇ ಅವ್ರಿಗೆ ಸ್ಪೈನರ್ ಕಾರ್ಡು ಪ್ರಾಬ್ಲಮ್ ಆಗಿ ಆಪ್ರೇಷನ್ ಮಾಡಬೇಕು ಅಂತ ಡಾಕ್ಟ್ರ್ ಹೇಳಿದರು. ಮೊದಲು ಒಂದ್ಸಲ ಅವ್ರಿಗೆ ಆಪ್ರೇಷನ್ ಆಗಿದೆ ಸ್ಪೈನರ್ ಕಾರ್ಡು. ನಾನು ಸ್ವಲ್ಪ ಬೇರೆ ಕಡೆ ಮಾಡಿಸಿ ಫಸ್ಟೇ ನಾವು ಎಡವಟ್ಟು ಮಾಡ್ಕೊಂಡಿದ್ದೀವಿ. ಮತ್ತೆ ಆ ಥರ ಆಗಬಾರ್ದು, ಎಲ್ಲಾದರೂ ಒಳ್ಳೆ ಕಡೆ ಅವ್ರಿಗೆ ಆಪ್ರೇಷನ್ ಮಾಡಿಸ್ಬೇಕು ಅಂತೇಳಿ ಅಂತ ಅಂದ್ಕೊಂಡಿದ್ವಿ. ನಾವು ಯಾರಿಗೋ ಏನೋ ಒಳ್ಳೇದು ಮಾಡೋಕ್ಕೋಗಿ ಇವತ್ತು ನಾವು ಕಷ್ಟಕ್ಕೆ ಸಿಗಾಕೊಂಡಿದ್ದೀವಿ. ನೋಡೋಕ್ಕೆ ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ, ಆದರೆ ನಮ್ಮ ಕಷ್ಟ ನಮಗೆ ಗೊತ್ತು. ಆದರೆ ಇವತ್ತು ಅಮ್ಮನಿಗೆ ನಾನು ಒಂದು ಒಳ್ಳೆ ಹಾಸ್ಪಿಟಲಲ್ಲಿ ಆಪ್ರೇಷನ್ ಮಾಡ್ಸೋಕ್ಕೆ ಆಗಿಲ್ಲ, ಹಾಗಾಗಿ ಅಮ್ಮನಿಗೂ ನನಗೂ ಸ್ವಲ್ಪ ಮನಸ್ತಾಪ ಬಂತು. ಹಾಗಾಗಿ ಅವ್ರು ಬೇಜಾರು ಮಾಡಿಕೊಂಡು ನಾನೇ ಆಪ್ರೇಷನ್ ಮಾಡಿಸ್ಕೋತೀನಿ ಹೋಗು ಪರವಾಗಿಲ್ಲ ಅಂತೇಳಿ ನನ್ನ ಹತ್ರ ಸ್ವಲ್ಪ ಇದು ಮಾಡಿಕೊಂಡು ಹೋದರು. ಅವರೇನು ಬೇಜಾರು ಮಾಡಿಕೊಂಡಿಲ್ಲ, ನನಗೆ ಬೇಜಾರಾಯಿತು. ಸರಿ ಆಯಿತು ಹೋಗು, ನಿನ್ನ ಇಷ್ಟ, ಏನಾದರೂ ಮಾಡ್ಕೊ ಅಂತೇಳಿ ಅವ್ರನ್ನ ನಾನು ಇದು ಮಾಡಿಬಿಟ್ಟೆ. ಅವತ್ತು ಬುಧವಾರ ಅಮ್ಮ ಹೋದರು. ಬುಧವಾರ ಹೋದ ದಿನವೂ ನಾನು ತುಂಬ ತುಂಬ ಕಣ್ಣಲ್ಲಿ ನೀರು ಹಾಕಿದ್ದೀನಿ. ಮತ್ತು ಗುರುವಾರ ನಾನು ರಾಯರಿಗೆ ಪೂಜೆನೇ ಮಾಡಲಿಲ್ಲ, ಮನೆಯೆಲ್ಲ ಒಡಿಸಿ ಗುಡಿಸಿ ಎಲ್ಲ ನೀಟಾಗಿ ಇಟ್ಟಿದ್ದೆ, ಆದರೆ ಹೂವು ತಂದು ಪೂಜೆ ಮಾಡುವಷ್ಟು ನನಗೆ ಶಕ್ತಿ ಇರಲಿಲ್ಲ. ಯಾಕೆಂದರೆ ಮನೇಲಿ ಅಮ್ಮ ಇಲ್ಲ, ತುಂಬಾ ಬೇಜಾರು, ಎಲ್ಲೋಗಿದ್ದಾರೋ ಏನು ಮಾಡ್ತಿದ್ದಾರೋ ಅಂತ ತುಂಬ ಹತ್ಕೊಂಡು ಗುರುವಾರ ದಿನ ನನ್ನ ಕಷ್ಟ ಏನಿದೆ, ನನ್ನ ನೋವಿದೆ, ಎಷ್ಟು ಏನೇನಿದೆ ಎಲ್ಲ ರಾಯರ ಹತ್ರ ಕೂತ್ಕೊಂಡು ಕಣ್ಣೀರಲ್ಲೇ ರಾಯರಿಗೆ ಅಭಿಷೇಕ ಮಾಡಿಬಿಟ್ಟಿದ್ದೀನಿ. ಅಷ್ಟು ಕಣ್ಣಲ್ಲಿ ನೀರು ಹಾಕಿದ್ದೀನಿ. ಅಪ್ಪ ನೋಡಿ, ನಾವು ಯಾರಿಗೋ ಒಳ್ಳೇದು ಮಾಡೋಕ್ಕೋಗಿ ಇವತ್ತು ನನ್ನ ತಾಯಿ ಮನೆ ಬಿಟ್ಟೋಗಿದ್ದಾರೆ. ನನ್ನ ತಾಯಿ ಹೆಂಗೆ ಹೋಗಿದ್ದಾರೋ ಹಂಗೆ ವಾಪಸ್ ನಮ್ಮ ಮನೆಗೆ ಬರಬೇಕು ರಾಯರೇ ಅಂತೇಳಿ ತುಂಬಾ ಹತ್ತಿದ್ದೀನಿ. ಅವತ್ತು ಊಟ ತಿಂಡಿ ಸರಿಯಾಗಿ ತಿಂದಿಲ್ಲ, ನಾನು ಅದೇ ಕೊರಗಲಿದ್ದೆ. ಸಾಯಂಕಾಲ ಸ್ನಾನ ಎಲ್ಲ ಮಾಡಿ ರಾಯರಿಗೆ ಇವಾಗ ಏನು ಹೂವು ಇಟ್ಟಿದ್ದೀನಿ ಅದೇ ಥರ ಹೂ ತಂದು ಒಂದೊಂದು ಹೂವು ಇಟ್ಟು ರಾಯರ ಹತ್ರ ಬೇಡ್ಕೊಂಡೆ. ನನಗೆ ಹೆಂಗಾದರೂ ಗೊತ್ತಿಲ್ಲ ರಾಯರೇ, ನಮ್ಮಮ್ಮ ನಮ್ಮ ಮನೆಗೆ ವಾಪಸ್ ಬರಬೇಕು, ಬರಲೇಬೇಕು ನಮ್ಮಮ್ಮ ಅಂತ ಹೇಳಿ ರಾಯರ ಹತ್ರ ತುಂಬಾ ಕಣ್ಣೀರಿಟ್ಟು ಹೂ ಪ್ರಸಾದ ಕೇಳಿದೆ. ಆದರೆ ರಾಯರು ಹೂ ಪ್ರಸಾದ ಕೊಡಲಿಲ್ಲ. ಎಲ್ಲೋ ಒಂದು ಕಡೆ ನನಗೆ ನಮ್ಮಮ್ಮ ಬರಲ್ಲ ಅಂತ ಅಂದ್ಕೊಂಡೆ. ಅದು ಒಂಥರ ರಾಯರ ಪವಾಡನೇ ಅಂತ ಅನಿಸುತ್ತೆ. ನೋಡಿದ್ರೆ ಅಮ್ಮ ಮಾರನೆಗೆ ಮನೇಲಿದ್ದರು, ತುಂಬಾ ಖುಷಿಯಾಯಿತು. ರಾಯರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ನಮ್ಮಮ್ಮ ಮನೆ ಬಿಟ್ಟೋಗಬೇಕಾದ್ರೆ ಇವತ್ತು ನಮ್ಮ ಮನೇಲಿ ಕಣ್ಣೀರು ಗುರುವಾರ ಹಾಕಿರ್ಬೇಕಾದ್ರೆ ಇದಕ್ಕೆಲ್ಲ ಕಾರಣಕರ್ತರು ಯಾರು ಏನು ಅನ್ನೋದು ರಾಯರಿಗೆ ಗೊತ್ತು. ರಾಯರೇ ನೋಡಿಕೊಳ್ಳಿ ಅಷ್ಟೇ, ನನ್ನ ತಾಯಿ ನೋವು ನನ್ನ ತಾಯಿಗೆ ಗೊತ್ತು, ರಾಯರಿಗೆ ಗೊತ್ತು. ನಾನು ಗುರುವಾರ ಯಾಕತ್ತೆ, ಯಾರಿಂದ ಅತ್ತೆ ಅನ್ನೋದೆಲ್ಲ ಪ್ರತಿಯೊಂದು ರಾಯರಿಗೆ ಗೊತ್ತು. ಇನ್ನು ಮುಂದೆ ರಾಯರೇ ನೋಡಿಕೊಳ್ಳಿ ಅಂತ ಕೈ ಮುಗಿದ್ಬಿಟ್ಟೆ.